ಈಶ್ವರಪ್ಪ ಬಿಜೆಪಿಗೆ ನಿಷ್ಠಾವಂತ ಇರಬಹುದು ಆದರೆ ಸರ್ಕಾರದ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಹೀಗಾಗಿ ಸಿಎಂ ಯಡಿಯೂರಪ್ಪ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಇನ್ನು ಈಶ್ವರಪ್ಪ ಅವರನ್ನ ಸಂಪುಟದಿಂದ ವಜಾ ಮಾಡಿಲ್ಲ ಅಂದ್ರೆ ಸಿಎಂ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ತಾನೆ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಕೆಎಸ್ ಈಶ್ವರಪ್ಪ ಯಾರಿಗೆ ನಿಷ್ಠರು ಸಿಎಂ ಈಶ್ವರಪ್ಪರನ್ನು ವಜಾ ಮಾಡಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸಚಿವ ಈಶ್ವರಪ್ಪ ರಾಜ್ಯಪಾಲರಿಗೆ ಬರೆದ ಪತ್ರ ವಿರೋಧ ಪಕ್ಷ ಕೈಗೆ ಆಹಾರ ಕೊಟ್ಟಿದೆ ಪತ್ರ ವಿಚಾರವನ್ನ ಮುಂದಿಟ್ಟುಕೊಂಡು ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಡಂಗೂರ ಸಾರಲು ಕಾಂಗ್ರೆಸ್ ಸಜ್ಜಾಗಿದೆ ಉಪಚುನಾವಣೆ ಪ್ರಚಾರದಲ್ಲಿ ಮುಖ್ಯ ಅಜೆಂಡಾವನ್ನಾಗಿ ಬಳಸಿಕೊಂಡು ಸರ್ಕಾರಕ್ಕೆ ಜನರಿಂದಲೇ ಮಂಗಳಾರತಿ ಮಾಡಿಸಲು ಹೊರಟಿದೆ ಒಂದಕಡೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಮತ್ತೊಂದಕಡೆ ಅಗತ್ಯ ವಸ್ತುಗಳ ಬೆಲೆ ಏರ್ತಾ ಇದೆ ಜೊತೆಗೆ ಸಮನ್ವಯದ ಕೊರತೆ ಅಭಿವೃದ್ಧಿ ಕೆಲಸ ನಡೆಯತಾ ಇಲ್ಲ ಎಂದು ಬಿಂಬಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಸಿಎಂ ಅವರ ವಿರುದ್ಧವೇ ಪತ್ರ ಬರೆದ ಸಚಿವ ಈಶ್ವರಪ್ಪ ಯಾರಿಗೆ ನಿಷ್ಠರಾಗಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಸಂವಿಧಾನದ ವ್ಯಾಪ್ತಿಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪ್ರಮಾಣವಚನ ನೀಡಿದ್ದಾರೆ ಆದರೆ ಮುಖ್ಯಮಂತ್ರಿಗಳ ವಿರುದ್ಧವೇ ರಾಜ್ಯಪಾಲರಿಗೆ ಪತ್ರ ಬರೆದ ಮೇಲೆ ಯಾರಿಗೆ ನಿಷ್ಠೆ ತೋರುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿರುವ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಈಶ್ವರಪ್ಪ ನಿಷ್ಠೆ ತೋರುತ್ತಿಲ್ಲ ಅನ್ನೋದು ಜಗಜ್ಜಾಹಿರಾಗಿದೆ ಎಷ್ಟಾದರೂ ಸಿಎಂ ಯಾಕೆ ಈಶ್ವರಪ್ಪರನ್ನ ಸಂಪುಟದಿಂದ ವಜಾಗೊಳಿಸದೆ ಸುಮ್ಮನೆ ಕೂತಿದ್ದಾರೆ ಈ ಮೂಲಕ ಮುಖ್ಯಮಂತ್ರಿಗಳೇ ತಾವು ತಪ್ಪು ಮಾಡಿರೋದಾಗಿ ಒಪ್ಪಿಕೊಳ್ಳತಾ ಇದ್ದಾರೆ ಎಂದು ಡಿಕೆ ಶಿವಕುಮಾರ್ ಆರೋಪಿಸಿದ್ರು ಫೈಲ್ ಯಾರಿಗೆ ಅಂತ ಈಗ ಸರ್ಕಾರದಲ್ಲಿ ಅವರಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗವರ್ನರ್ ಓತ್ ಕೊಟ್ಟಿದ್ದಾರೆ ಒಬ್ಬ ಚೀಫ್ ಮಿನಿಸ್ಟರ್ ಓತ್ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ವಿರುದ್ಧ ಸಿಡಿದೆದ್ದಿ ಗವರ್ನರ್ ಗೆ ಲೆಟರ್ ಬರೆದ ಮೇಲೆ ಲಾಯಲ್ ಯಾರಿಗೆ ಯಾರು ಇಲ್ಲಿ ಯಾರು ಚಿಕ್ಕ ಮಕ್ಕಳು ಯಾರು ಇದ್ದಾರೆ ಇಲ್ಲಿ ಸ್ಕೂಲಿಗೆ ಸಣ್ಣ ಮಕ್ಕಳ ಅಲ್ಲಿ ಬೇಬಿ ಸಿಟ್ಟಿಂಗ್ ಅವರ ಕಾಮನ್ ಸಣ್ಣ ಕಾಮನ್ ಸೆನ್ಸ್ ಇರೋರಿಗೆ ಹಳ್ಳಿ ಜನಕ್ಕೂ ಅರ್ಥ ಆಗ್ತದೆ ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಸಿಡಿದೆದ್ದು ಎಲ್ಲ ಸೆಕ್ಷನ್ಗಳನ್ನೆಲ್ಲ ಕೋಟ್ ಮಾಡಿ ಎಲ್ಲ ಲೆಟರ್ ಬರೆದ ಮೇಲೆ ಲಾಯಲ್ ಆಗಿರ್ಬೋದು ಅವರು ಪಾರ್ಟಿಗೆ ಲಾಯಲ್ ಆಗಿರ್ಬೋದು ಚೀಫ್ ಮಿನಿಸ್ಟರ್ಗೆ ಲಾಯಲ್ ಆಗಿದೆ ಅಂತ ತೋರಿಸ್ತಾ ಇಲ್ಲ ಇಲ್ಲಿ ಸರ್ಕಾರ ಆಳ್ತಾ ಕಂಪ್ಲೀಟ್ ಕುಸ್ತಿದೆ ಇಲ್ಲಿ ಚೀಫ್ ಮಿನಿಸ್ಟರ್ ಯಾಕೆ ಇದಕ್ಕೆ ಇನ್ನೂ ಸ್ಯಾಕ್ ಮಾಡೋದಕ್ಕೆ ಕೂತಿದ್ದಾರೆ ಅಂದರೆ ಚೀಫ್ ಮಿನಿಸ್ಟರ್ ಮಾಡಿದ ತಪ್ಪನ್ನು ಅವರೇ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಯಡಿಯೂರಪ್ಪ ರಾಜೀನಾಮೆ ನೀಡಲಿ ದಾವಣಗೆರೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಸಚಿವ ಈಶ್ವರಪ್ಪ ಪತ್ರ ಬರೆದಿದ್ದ ವಿಚಾರಕ್ಕೆ ಸಂಬಂಧ ಪ್ರತಿಕ್ರಿಯೆ ನೀಡಿದ್ರು ಕರ್ನಾಟಕದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ನಾವು ವಿರೋಧ ವ್ಯಕ್ತಪಡಿಸಿದ್ರೆ ವಿರೋಧ ಪಕ್ಷದವರು ಅಂತಾರೆ ಅವರ ಪಕ್ಷದವರೇ ವಿರೋಧ ಮಾಡಿದ್ರೆ ಸತ್ಯ ಅಂತ ಆಯ್ತಲ್ಲ ಹೀಗಾಗಿ ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ನೀಡಲಿ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡಲಿ ಅಂತ ಆಗ್ರಹಿಸಿದ್ರು No collective responsibility in the government. There is no government at all. There is no control also. ನನ್ನ ಪ್ರಕಾರ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡಬೇಕು ಭ್ರಷ್ಟಾಚಾರ ವ್ಯಾಪಕವಾಗ್ಬಿಟ್ಟದೆ ಇದಾಯ್ತಲ್ಲ ಭ್ರಷ್ಟಾಚಾರ ವ್ಯಾಪಕ ಆಗಿ ಅಡ್ಮಿನಿಸ್ಟ್ರೇಷನ್ ಪೂರಾ ಕೊಲಾಪ್ಸ್ ಆಗಿದೆ ಅದಕ್ಕೆ ನಾನು ಹೇಳಿದೆ ರಾಷ್ಟ್ರಪತಿ ಆಡಳಿತ ಬರಬೇಕು ಯಡಿಯೂರಪ್ಪನವರು ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀನಿ ಒಟ್ಟಿನಲ್ಲಿ ಸರ್ಕಾರದ ಒಳ ಜಗಳ ಈಗ ಬೀದಿಗೆ ಬಂದಿದೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇದನ್ನ ಬಳಸಿಕೊಳ್ಳುವ ಪ್ಲಾನ್ ನಡೆಸಿದೆ ಈಶ್ವರಪ್ಪರಿಂದ ಆದ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಸರ್ಕಾರ ಹೇಗೆ ಸರಿ ಮಾಡಿಕೊಳ್ಳುತ್ತೋ ಏನೋ ಗೊತ್ತಿಲ್ಲ ಆದರೆ ಪದೇ ಪದೇ ಸರ್ಕಾರದ ವಿರುದ್ಧ ತಿರುಗಿ ಬೀಳಲು ವಿಪಕ್ಷಗಳಿಗೆ ಅಸ್ತ್ರ ಮಾತ್ರ ಸಿಗುತ್ತಲೇ ಇದೆ ಬಸವರಾಜ್ ಚರಂತಿಮಠ ಪೊಲಿಟಿಕಲ್ ಬ್ಯೂರೋ ಪವರ್ ಟಿವಿ ಬೆಂಗಳೂರು